ಅದನ್ನ ಸೇರ್ಕೊತಿದ್ದೀರಲ್ಲ ಇಲ್ಲಿ ಹಾಕ್ಬಾರ್ದು ಆಯ್ತಾ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ನಾವು ಏನು ತಿಳಿತಾ ಇದ್ದೀವಿ. ನೀವು ಹೊರಗಡೆ ರೋಡ್ ನಲ್ಲಿ ಈಗ ನಾವು ವೆಹಿಕಲ್ ಎಲ್ಲ ಬಂದ್ ಮಾಡ್ತೀವಿ ಆಯ್ತಾ, ಒಬ್ಬೊಬ್ರು ಈ ಕಡೆ ಒಂದು ಇಟ್ಕೊಳ್ತು ಅಂತ ಹೇಳಿದ್ರೆ ಇನ್ನೊಬ್ಬ ಇನ್ನೊಂದು ಐದು ಜಾಗದಲ್ಲಿ ಇಟ್ಕೊಡಿ, ಒಂದು ಈ ಕಡೆ ಬಂದ್ರೆ ನಾವಿವಾಗ ರಸ್ತೆನ ನಾವು ಹೇಳ್ಕೊಡ್ತೀವಿ ಅಂತ ಈಗ ರಸ್ತೆ ಮಾಡ್ಕೊಡ್ತೀವಿ ಆಯ್ತು. ಈಗ ಯಾವ ಗಾಡಿನೂ ಓಡಾಡಲ್ಲ, ಫುಲ್ ಕಂಪ್ಲೀಟ್ಲಿ ಲಾಕ್ ಡೌನ್, ಎಕ್ಸೆಪ್ಟ್ ಈ ತರಕಾರಿ ಹಣ್ಣು ಮಾತ್ರ ಅದಕ್ಕೆ ಮಾತ್ರ ಪ್ರಾಬ್ಲಮ್ ಮಾಡ್ಕೊಬೇಕು. ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು. ನಾನು ಇಲ್ಲೇ ಅಂಗಡಿ ಇಲ್ಲೇ ಓಪನ್ ಮಾಡ್ಕೋತೀನಿ ಅಂತ ಫುಲ್ ರಸ್ತೆನ ತಗೊಂಡು ನಮ್ಗೆ ಪ್ರಾಬ್ಲಮ್ ಏನಿಲ್ಲ, ಒಂದೇ ಥರ ಎಲ್ಲ ಆಗ್ಬಾರ್ದು. ಇಲ್ಲೆಲ್ಲ ನೀವೆಲ್ಲ ಇರೋದು ಸರಿ ಇಲ್ಲ, ಅರ್ಥ ಆಯ್ತಾ? ಸರಿ ಹೋಗಿ, ಇವಾಗ ತೋರ್ಕೊಡ್ತೀನಿ ಹೋಗಿ. ಎಲ್ಲ ಜನಗಳ ಸ್ವಲ್ಪ ಇರಪ್ಪ ಸಾಕು, ಅರ್ಥ ಆಯ್ತಾ? ನೀವು 2 hours ಮಾಡೋ ಕೆಲಸ ಬಿಟ್ಬಿಟ್ಟು 12 hours ಮಾಡ್ರಿ. ರಾತ್ರಿ ಎಲ್ಲ ಓಪನ್ ಇರತ್ತೆ, 24 hours ಓಪನ್ ಇರತ್ತೆ. ಏನ್ 2 hours ಕೊಟ್ಬಿಟ್ರೆ ಎಲ್ಲ ಮಾಡ್ಬಿಡ್ತೀರಾ ನೀವು? ಅದೆಲ್ಲ ಬಿಡಿ, ಫಸ್ಟ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಏನ್ ಪ್ರಾಬ್ಲಮ್ ಅಂತ. ನೀವು 24 hours ಮಾಡ್ಕೊಳ್ಳಿ, ನಮ್ಗೆ ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೆ ನೀವ್ ಈ ರೀತಿ ಹತ್ರ ಹತ್ರ ಮಾಡ್ಕೊಂಡ್ರೆ ನಿಮ್ಗೆ ಜನಗಳೇ ಬರಲ್ಲ. ಹೇಳಿದೀವಿ ಜನಗಳನ್ನೆಲ್ಲ ಸ್ಟಾಪ್ ಮಾಡ್ತೀವಿ, ನಿಮ್ ತರಕಾರಿ ವ್ಯಾಪಾರ ಆಗ್ಬೇಕು ತಾನೆ. ಸರಿಯಾಗಿ ನಾವು ಹೇಳಿರೋ ಕಡೆ ನೀವು ಕೂತ್ಕೊಳ್ಳಿ, ಅದ್ರ ಪ್ರಕಾರ ವ್ಯಾಪಾರ ಮಾಡಿ. 2 hours ಅಲ್ಲ, 6 to 8 hours ಆ ಕೆಲಸ ಬಿಟ್ಬಿಡಿ ನೀವು, ಅರ್ಥ ಆಯ್ತಾ? 2 hours ಅಲ್ಲಿ ಮುಗಿಸ್ಕೊಂಡು ಹೋಗ್ತಿದ್ರಲ್ಲ, ಹಂಗಲ್ಲ. 6 to 6:30 24 hours ಓಪನ್ ಇರ್ಲಿ, ಅರ್ಥ ಆಯ್ತಾ? ದೂರ ದೂರ ಕೂತ್ಕೋಬೇಕು ಕೆಲಸ. ಅದು ಸ್ವಲ್ಪ ಟೈಮಿಂಗ್ ಚೇಂಜ್ ಮಾಡ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಅವರ್ಸ್ ಕೆಲಸ ಮಾಡಿ ಏನು ಆಗಲ್ಲ. ಒಂದಂಗಡಿಯಿಂದ ಒಂದಂಗಡಿ ಡಿಸ್ಟೆನ್ಸ್ ಇರಬೇಕು ಆಯ್ತಾ? ಒಂದ್ ಪಾಯಿಂಟ್ ರಸ್ತೆಗೆ ಬನ್ನಿ, ರಸ್ತೆನಲ್ಲೇ ನಾವೊಂದ್ ಪ್ಲೇಸ್ ಡೆಸಿಗ್ನೇಟ್ ಮಾಡ್ಕೊಡ್ತೀವಿ. ನಿನ್ ಅಂಗಡಿಗೆ ಓಪನ್ ಮಾಡಬೇಡ, ನಿಮ್ ಅಂಗಡಿ ಹತ್ರ ಎಲ್ಲ ಏನಿರುತ್ತೆ ಅಲ್ಲಿ ರಶ್ ಆಗ್ಬಾರ್ದು, ಅರ್ಥ ಆಯ್ತಾ? ರಶ್ ಆಗ್ದೇ ಇರೋದು ಅದಕ್ಕೆ ನಾವು ಬಂದಿರೋದು. ರೋಡಲ್ಲಿ ಇಟ್ಕೊಂಡು ವ್ಯಾಪಾರ ಅರ್ಥ ಆಯ್ತಾ? ರಶ್ ಆಗ್ದೇ ಇರೋದು.